ಹಾಯ್ ಹಲೋ ನಮಸ್ತೆ, ನಾನು ಗಜಾನನ್. ನಿಮಗೆಲ್ಲ ಗೊತ್ತೇ ಇದೆ ನಾನು ಟೆಕ್ ನ್ಯೂಸ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ನಾನು ಇವತ್ತು ಒಂದು ಹೊಸ ಟೆಕ್ ನ್ಯೂಸ್ ಬಗ್ಗೆ ವೀಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ, ನೀವೆಲ್ಲರೂ ತಮಿಳಿನಲ್ಲಿ ನೋಡಿರ್ತೀರ, ಮುಂಚೆ ಆದರೆ ನಮಗೆ ಕ್ಯಾಮ್ರಾ ಇಲ್ಲದೇ ಇರೋ ಫೋನ್ ಇತ್ತು. ನೋಕಿಯಾ ಬೇರೆ ಬೇರೆ ಮಾಡೆಲ್ಸೆಲ್ಲ ಕ್ಯಾಮ್ರಾ ಇಲ್ಲದೇ ಇರೋ ಫೋನ್ ಇತ್ತು. ಆಮೇಲೆ ಕ್ಯಾಮ್ರಾ ಇರೋ ಫೋನ್ಗಳು ಬಂತು, ಆಮೇಲೆ ಸೆಲ್ಫಿ ಕ್ಯಾಮ್ರಾ ಅಂತ ಬಂತು, ಆಮೇಲೆ ನಿಮಗೆ ಪಾಪಪ್ ಕ್ಯಾಮ್ರಾಗಳಂತ ಬಂತು, ಪಾಪಪ್ ಸೆಲ್ಫಿ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ಅದೇ ಎಲ್ಲ ಬಂತು. ಇವಾಗ ಒಂದು ಹೊಸ ಅಪ್ಡೇಟ್ ಅನ್ಬೋದು, ಹೊಸ ಲಾಂಚಿಂಗ್ ಅನ್ಬೋದು. ಇನ್ನೂ ಏನೇನು ನೋಡಬೇಕು ಅಂತೇಳಿ ಗೊತ್ತಾಗ್ತಾನೆ ಇಲ್ಲ. ಅಂದರೆ ಇನ್ನೂ ಏನೇನು ಬರುತ್ತಪ್ಪ, ಇನ್ನೂ ಯಾವ್ಯಾವ ಥರ ಮೊಬೈಲ್ಗಳು ಬರುತ್ತೆ. ಇವಾಗ ಒಂದು ನಾವು ಒಂದು ಮೊಬೈಲ್ ತೊಗೊಂಡ್ರೆ ನಾಳೆ ಇನ್ನೊಂದು ಏನಾದ್ರು ಅಪ್ಡೇಟ್ ಹೊಸ್ತಾ ಬಂದಿರುತ್ತೆ. ಓಕೆ, ಅದಕ್ಕೋಸ್ಕರ ಈಗ ವಿವೋ ಅವರು ಒಂದು ಹೊಸ ಅಪ್ಡೇಟ್ ಫೋನನ್ನು ಲಾಂಚ್ ಮಾಡೋ ರೆಡಿಯಲ್ಲಿದ್ದಾರೆ. ಇನ್ನೂ ಲಾಂಚ್ ಮಾಡಿಲ್ಲ, ಯಾವಾಗ ಅಂತ ಡೇಟು ಫಿಕ್ಸ್ ಮಾಡಿಲ್ಲ, ಅದ್ರ ಬಗ್ಗೆ ಕೆಲಸ ನಡೀತಾ ಇದೆ. ಅದು ಯಾವುದಪ್ಪ ಅಂತೇಳಿ ಅಂದರೆ ಫ್ಲೈಯಿಂಗ್ ಕ್ಯಾಮ್ರಾ ಅಂತೇಳಿ. ಅಂದರೆ ನೀವೇನಾದರೂ ಕ್ಯಾಮ್ರಾ ಓಪನ್ ಮಾಡಿದ್ರೆ ಫ್ಲೈ ಆಗುತ್ತೆ. ಅದು ಯಾವ ಥರ ಅಂತೇಳಿ ನೀವೇ ನೋಡಿ. ಇದೇ ನೋಡಿ ಆ ಫೋನು. ನೀವೇನಾದರೂ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಈ ರೀತಿ ಫ್ಲೈ ಆಗಿ ನಿಮ್ಮದು ಇಮೇಜು ಅಥವಾ ವಿಡಿಯೋ ಕ್ಯಾಪ್ಚರ್ ಆಗುತ್ತೆ. ನೀವೇನಾದ್ರೂ ಇನ್ನೂ ಇದ್ರ ಬಗ್ಗೆ ಕೆಲಸ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ. ಇದು ಬಂದ್ಬಿಟ್ಟು 200 MP ಕ್ಯಾಮ್ರಾ. ಇದು ನಿಮ್ಮದು 200 MP ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಇದು 6000 mAh ಬ್ಯಾಟ್ರಿ ಕೆಪ್ಯಾಸಿಟಿ ಹೊಂದಿದೆ. ಅದೇ ರೀತಿ ಇದು ಬಂದು 5G ಸಪೋರ್ಟ್ ಆಗುತ್ತೆ. 765G 5G ಮೊಬೈಲ್ ಅಂತ ಇದೆ ನೋಡಿ. ಇದು ನಿಮಗೆ ಪಬ್ಜಿ ಆಡೋಕ್ಕೆ ಯಾವುದೇ ರೀತಿ ನಿಮಗೆ ಫ್ರೀ ಫೈರು ಪಬ್ಜಿ ಯಾವ್ದು ಬೇಕಾದ್ರೂ ನಿಮಗೆ ಈಸಿಯಾಗಿ ಇದರಲ್ಲಿ ಆಡ್ಬೋದು. ಇದರಲ್ಲಿ ಯಾವುದೇ ರೀತಿಯ ಲ್ಯಾಗು ಹ್ಯಾಂಗು ಯಾವುದೇ ರೀತಿಯ ಹ್ಯಾಂಗ್ ಕೂಡ ಆಗಲ್ಲ ನೋಡಿ. ಇದರ ಯಾವ ರೀತಿ ಇದೆ ಫೋನು ಅಂತೇಳಿ ನೀವೇ ನೋಡಿ. ಈ ರೀತಿ ಬರುತ್ತೆ ಇದು. ಓಕೆ, ಇದ್ರ 6.5 inch ಫುಲ್ HD ಡಿಸ್ಪ್ಲೇ ಇದೆ. ಇದು ಬಂದ್ಬಿಟ್ಟು ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ ಫ್ರಂಟಲ್ಲಿ. ಮತ್ತು ಇದು ಕಬಿಂಗ್ ಗೋರಿಲ್ಲಾ ಗ್ಲಾಸ್ 6 ಆಗಿದೆ. ಇದು ಬಂದ್ಬಿಟ್ಟು ನೋಡಿ, ಇದೇ ರೀತಿ ನೀವು ಇದರ ಬ್ಯಾಕ್ ಕ್ಯಾಮ್ರಾ ಬಂದ್ಬಿಟ್ಟು 64 MP, 8 MP, 5 MP, 2 MP, 4K ರೆಕಾರ್ಡಿಂಗ್ ಇದೆ. ನಿಮಗೆ ಅದು ಫ್ಲೈಯಿಂಗ್ ಕ್ಯಾಮ್ರಾ ಬಂದ್ಬಿಟ್ಟು 8K ರೆಕಾರ್ಡಿಂಗ್ ಆಗುತ್ತೆ. ನೀವು ಯಾವುದೇ ರೀತಿ ಗೇಮ್ ಆದರೂ ಕೂಡ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಆಡ್ಬೋದು. ಇದರಲ್ಲಿ ಆ್ಯಂಡ್ರಾಯ್ಡ್ 12 ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಇದು ಬಂದ್ಬಿಟ್ಟು 8GB 128GBನೂ ಇದೆ, ಮತ್ತು 12GB 256GB ಇದೆ. ಇದು ಮೈಕ್ರೋ, ನಿಮಗೆ ಮೈಕ್ರೋ ಎಸ್ಡಿ ಕಾರ್ಡ್ ಕೂಡ ಹಾಕ್ಬೋದು. ಇದು ಯಾವ ರೀತಿ ಇದೆ ಅಂತ ನೋಡಿ. ಇದು ಲುಕ್ ಮಾತ್ರ ಚೆನ್ನಾಗಿದೆ. ಇದು 6000 mAh ಬ್ಯಾಟ್ರಿಯನ್ನು ಹೊಂದಿದೆ. ಮೇ ಬಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 15-70,000 ಇರ್ಬೋದು. ಇದು ಬಂದ್ಬಿಟ್ಟು ಲಾಂಚ್ ಆಗೋದು 2022 ಆಗ್ಬೋದು ಅಂತ ಎಕ್ಸೆಪ್ಟೇಷನ್ ಇದೆ. ನೋಡಬೇಕು ಇದು ಯಾವಾಗುತ್ತೆ ಅಂತ. ಇನ್ನೂ ವಿವೋ ಕಡೆಯಿಂದ ಯಾವುದೇ ರೀತಿಯ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದಿಲ್ಲ. 2022 ಲಾಂಚ್ ಆಗೋ ಎಕ್ಸೆಪ್ಟೇಷನ್ ಇದೆ. ನೋಡಿರಲ್ಲ ಫ್ರೆಂಡ್ಸ್, ಫ್ಲೈಯಿಂಗ್ ಕ್ಯಾಮ್ರಾ ಯಾವ ರೀತಿ ಇದೆ ಅಂತೇಳಿ, ಅದು ಎಷ್ಟು ಮೆಗಾಪಿಕ್ಸಲ್ ಇದೆ, ಮತ್ತು ಬ್ಯಾಕ್ ಕ್ಯಾಮ್ರಾ ಎಷ್ಟು ಮೆಗಾಪಿಕ್ಸಲ್ಲು, ಅದು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನೋಡಿದ್ರಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತೇಳಿ ಪ್ರತಿ ಸತಿ ಕೇಳ್ತಾನೆ ಇದ್ದೀನಿ, ಬಟ್ ಸಬ್ಸ್ಕ್ರೈಬ್ ಬರ್ತಾ ಇದೆ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅದು ಇನ್ನೊಂದು ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟು ನಂಗೆ ಬೇಕಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.